ನಮಸ್ಕಾರ ಮೈಸೂರು ವಿಶ್ವವಿದ್ಯಾನಿಲಯದ ದ್ವಿತೀಯ ವರ್ಷದ ಕನ್ನಡ ಎಮ್ ಎ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಪಠ್ಯ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಗಂಗಾಮಾಯಿ ಅನ್ನೋ ಕವಿತೆಯ ಬಗ್ಗೆ ನಾವಿವತ್ತು ನೋಡೋಣ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಕನ್ನಡದ ಮಹತ್ವಪೂರ್ಣವಾದ ಕವಿ ನಾಟಕಕಾರ ಚಿಂತಕ ಮತ್ತು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯವನ್ನು ಕಟ್ಟಿದಂತಹ ಸಂಸ್ಥಾಪಕ ಕುಲಪತಿಗಳು ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ನಮ್ಮ ಭಾರತದ ಸಾಹಿತ್ಯ ಪರಂಪರೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅವರು ಕನ್ನಡದ ನವ್ಯ ಸಾಹಿತ್ಯದ ಕಾಲಘಟ್ಟದಲ್ಲಿ ತಮ್ಮ ಬರವಣಿಗೆಯನ್ನು ಪ್ರಾರಂಭಿಸಿದರೂ ಕೂಡ ನವ್ಯ ಮಾರ್ಗದಲ್ಲಿ ನಡೆಯದೆ ತಮ್ಮದೇ ಆದಂತಹ ಒಂದು ಅನನ್ಯತೆಯ ತನ್ನದೇ ಆದ ಮಾರ್ಗವನ್ನು ಕಂಡುಕೊಂಡವರು ಚಂದ್ರಶೇಖರ ಕಂಬಾರ ಅವರು ಭಾರತೀಯ ಸಂಸ್ಕೃತಿ ಪರಂಪರೆಯ ಹಿನ್ನೆಲೆಯಲ್ಲಿ ಶಾಕ್ತ ಧರ್ಮದ ಸಾಂಖ್ಯ ಸಿದ್ಧಾಂತದ ಶಾಕ್ತ ಮೂಲದ ಒಂದು ಲೋಕದೃಷ್ಟಿಯನ್ನು ಬೆಳೆಸ್ಕೊಂಡಿರತಕ್ಕಂತಹ ಚಂದ್ರಶೇಖರ ಕಂಬಾರ ಅವರು ಜನಪದ ಸಾಹಿತ್ಯದ ಬೇರುಗಳಿಂದ ತಮ್ಮ ವಸ್ತು ವೈವಿಧ್ಯತೆಯನ್ನು ಪಡೆದುಕೊಂಡವರು ಹಾಗೆಯೇ ಧಾರವಾಡದ ಬೆಳಗಾವಿಯ ಆ ನೆಲದ ದೇಸಿ ಭಾಷೆಯನ್ನು ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿಸಿಕೊಂಡವರು ಕಂಬಾರರು ಅವರ ಗಂಗಾಮಾಯಿ ಅನ್ನುವಂಥ ಕವಿತೆ ಒಂದು ಸಂಕೀರ್ಣವಾದ ಧ್ವನಿಪೂರ್ಣವಾದ ಮಹತ್ವದ ಕವಿತೆ ಗಂಗಾಮಾಯಿ ಅನ್ನೋ ಕವಿತೆ ಒಂದು ಊರಿನ ಕೆರೆಯ ಚಿತ್ರಣವನ್ನು ಕಟ್ಟಿಕೊಡುತ್ತಾ ಇದ್ರೂ ಕೂಡ ಅದು ಕೇವಲ ಒಂದು ಊರಿನ ಒಂದು ಕೆರೆಯ ಚಿತ್ರಣ ಮಾತ್ರ ಆಗಿ ಉಳಿಯುವುದಿಲ್ಲ ಅದು ತನ್ನ ವಾಚ್ಯಾರ್ಥಗಳನ್ನೆಲ್ಲ ಮೀರಿ ಇಡೀ ಭೂಮಂಡಲವೆಂಬ ಊರಿನ ಜೀವ ಜಗತ್ತಿಗೆ ಕಾರಣವಾದ ನೀರು ಅದು ಮಲಿನಗೊಂಡು ನಮ್ಮ ಕಾರಣದಿಂದ ಮನುಷ್ಯರ ಕಾರಣದಿಂದ ಮಲಿನಗೊಂಡು ಒಂದು ದುಸ್ಥಿತಿಗೆ ಇಳಿದಿರತಕ್ಕಂತಹ ಒಂದು ಚಿತ್ರಣವನ್ನು ಕಂಬಾರರು ಇಲ್ಲಿ ನೀಡುತ್ತಾ ಇದ್ದಾರೆ ಬೇಂದ್ರೆಯವರು ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ರಚನೆ ಮಾಡಿದಂತಹ ಗಂಗಾವತರಣ ಅನ್ನೋ ಪದ್ಯವನ್ನು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ರಚಿಸಿರತಕ್ಕಂತಹ ಕಂಬಾರರ ಗಂಗಾಮಾಯಿ ಎನ್ನುವ ಪದ್ಯವನ್ನು ನಾವು ತೌಲನಿಕವಾಗಿ ಅಧ್ಯಯನ ಮಾಡಿದರೆ ಅಲ್ಲಿ ಬೇಂದ್ರೆಯವರು ಆ ಗಂಗಾವತರಣವನ್ನು ಅತ್ಯಂತ ಉದಾತ್ತ ಭಾವನೆಗಳಿಂದ ಒಂದು ದೈವೀಯ ದೈವೀ ಭಾವದ ನೆಲೆಯಲ್ಲಿ ಅದನ್ನು ಗ್ರಹಿಸ್ತಾ ಸಂಭ್ರಮಿಸ್ತಾ ಚಿತ್ರಿಸ್ತಾರೆ ಅದೊಂದು ಆದರ್ಶದ ಅಧ್ಯಾತ್ಮದ ಔನ್ನತ್ಯವಾದರೆ ಸಾವಿರದ ಒಂಬೈನೂರ ಅರುವತ್ತ ಒಂಬತ್ತರ ಕಾಲಘಟ್ಟದಲ್ಲಿ ನವ್ಯರ ಸಾಹಿತ್ಯದ ಓಘಗಳು ವಿಜೃಂಭಿಸ್ತಾ ಇದ್ದಂತಹ ಕಾಲದಲ್ಲಿ ಅಯ್ಯೋ ಕಂಬಾರರು ಗಂಗಾಮಾಯಿ ಎನ್ನುವಂಥ ಕವಿತೆ ಒಳಗಡೆ ಒಂದು ವಿಷಾದದ ವರ್ತಮಾನದ ಸುಡು ವಾಸ್ತವದ ವಿಷಣ್ಣತೆಯನ್ನು ಚಿತ್ರಿಸ್ತಾ ಹೋಗ್ತಾರೆ ಅದು ಗಂಗೆಯಾದರೆ ಇದು ಗಂಗಾ ಮಾಯಿ ಶೀರ್ಷಿಕೆಯೇ ಧ್ವನಿಪೂರ್ಣವಾಗಿದೆ ಬರೀ ಗಂಗೆ ಅಲ್ಲ ಅಥವಾ ಗಂಗಾ ನದಿಯೂ ಅಲ್ಲ ಇದು ಇದೊಂದು ಕೆರೆ ಮಾಯದ ಕೆರೆ ಈ ಮಾಯದ ಕೆರೆ ತಾನಾಗಿಯೇ ಸೃಷ್ಟಿಕೊಂಡಿರೋದಲ್ಲ ಇದು ಮನುಷ್ಯನ ವಿಕೃತಿಯ ಒಂದು ಕೇಂದ್ರ ಮನುಷ್ಯನಿಂದ ವಿಕಾರಗೊಂಡಿರುವ ಕೇಂದ್ರ ಮನುಷ್ಯರ ಅವಿವೇಕದ ಮನುಷ್ಯರ ವಂಚನೆಯ ಮನುಷ್ಯರ ಅನೈತಿಕತೆಯ ಪರಿಣಾಮವಾಗಿ ರೂಪುಗೊಂಡಿರುವ ಬಚ್ಚಲ ಕೊಚ್ಚೆಯ ನೀರಿನ ಕೆರೆಯಾಗಿ ರೂಪಾಂತರಗೊಂಡಿರುವ ಗಂಗಾಮಾಯಿ ಇದ್ದಾಳಲ್ಲ ಆ ಗಂಗಾಮಾಯಿಯ ಅಧಪ್ಪತನವನ್ನು ಕಂಬಾರರು ಈ ಕವಿತೆಯಲ್ಲಿ ಚಿತ್ರಿಸ್ತಾ ಇದ್ದಾರೆ ಕವಿತೆ ಕೆಂಪಾನ ಕೆಂಪು ಗುಡ್ಡ ಬೆಳ್ಳಾನ ಬಿಳಿಗುಡ್ಡ ಗುಡ್ಡ ಮುರಿದು ಕೂಡಿದ ಒಡ್ಡಿನಲ್ಲೇ ನಮ್ಮೂರ ಕೆರೆ ಹೆಸರು ಗಂಗಾಮಾಯಿ ಎಂದು ಪ್ರಾರಂಭವಾಗುತ್ತದೆ ಇಲ್ಲಿ ಕೆಂಪಾನ ಕೆಂಪು ಗುಡ್ಡ ಬೆಳ್ಳಾನ ಬಿಳಿಗುಡ್ಡ ಅನ್ನುವಂತಹ ಆರಂಭವೇ ನಮ್ಮ ಜನಪದರ ಕಥನದ ಶೈಲಿಯನ್ನು ನಮಗೆ ಸೂಚಿಸುತ್ತದೆ ಇಲ್ಲಿನ ಕೆಂಪು ಮತ್ತು ಬಿಳಿ ಎನ್ನುವ ಎರಡು ಬಣ್ಣಗಳು ಕೇವಲ ಎರಡು ಶಬ್ದಗಳಾಗಿ ಬಳಕೆಯಾಗಿಲ್ಲ ಸಾಂಕೇತಿಕವಾದ ಧ್ವನಿಪೂರ್ಣವಾದ ಅರ್ಥಗಳನ್ನು ಇವು ಒಳಗೊಂಡಿವೆ ಕೆಂಪು ಎನ್ನುವುದನ್ನು ಪ್ರೀತಿ ಬಿಳಿ ಎನ್ನುವುದನ್ನು ಶ್ರಾನ್ ಶಾಂತಿ ಅಂತ ನಾವು ಗ್ರಹಿಸಬಹುದು ಅದೇ ಹೊತ್ತಿನಲ್ಲಿ ನಮ್ಮ ರಕ್ತದ ಕಣಗಳಾಗಿರ್ತಕ್ಕಂಥ ಕೆಂಪು ಮತ್ತು ಬಿಳಿ ಅನ್ನುವಂಥವುಗಳನ್ನು ಕೂಡ ನಾವು ನೆನಪಿಸ್ಕೊಳ್ಬೋದು ಕೆಂಪು ರಕ್ತ ಕಣಗಳು ನಮ್ಮ ದೇಹಕ್ಕೆ ಹಿಮೋಗ್ಲೋಬಿನ್ ಅನ್ನು ಕೊಡ್ತಕ್ಕಂತಹ ಒಂದು ಆಹಾರದ ಉಣಿಸನ್ನು ನೀಡ್ತಕ್ಕಂತಹ ಕಾರ್ಯವನ್ನು ಮಾಡಿದರೆ ಬಿಳಿ ರಕ್ತ ಕಣಗಳು ನಮಗೆ ರಕ್ಷಣೆಯನ್ನು ನೀಡತಕ್ಕಂತಹ ಕೆಲಸವನ್ನು ಮಾಡ್ತವೆ ಇನ್ನು ಆಧುನಿಕ ಸಂದರ್ಭದ ವೈಚಾರಿಕತೆಯ ಹಿನ್ನೆಲೆಯಲ್ಲಿ ಗ್ರಹಿಸೋದಾದರೆ ಕೆಂಪು ಅನ್ನೋದು ಒಂದು ರಕ್ತಪಾತದ ಕ್ರಾಂತಿಯ ಸಂಕೇತ ಆಗಿ ಕಂಡುಬಂದರೆ ಬಿಳಿ ಅನ್ನೋದು ಒಂದು ನಿಸ್ತೇಜದ ಸತ್ವಹೀನ ಸ್ಥಿತಿಯ ಒಂದು ಚಿತ್ರಣವಾಗಿಯೂ ಕೂಡ ನಮಗೆ ಕಣ್ ಕಂಡ್ ಕಂಡುಬರಬಹುದು ಅಂದರೆ ಒಂದು ಕವಿತೆಯ ಪದಗಳು ಕೇವಲ ವಾಚ್ಯಾರ್ಥದಲ್ಲಿ ನಿಂತುಕೊಳ್ಳದೆ ಅವು ಅನೇಕ ರೀತಿಯ ಭಿನ್ನ ಭಿನ್ನವಾದ ಒಂದು ಧ್ವನಿಯ ಅರ್ಥಗಳನ್ನು ಅವು ಹೊರ ಹೊರಪಡಿಸ್ತಾ ಹೋಗ್ತವೆ ಆದ್ದರಿಂದ ಕೆಂಪಾನ ಗುಡ್ಡ ಬೆಳ್ಳಾನ ಬಿಳಿ ಗುಡ್ಡದ ನಡುವೆ ಒಡ ಮುರಿದು ಒಡ ಮುರಿದು ಒಡ ಮುರಿದು ಅಂದರೆ ಆ ಒಡಮುರಿದು ಅನ್ನೋ ಪದಕ್ಕೆ ಎರಡು ಅರ್ಥ ಇದೆ ಒಡ ಮುರಿದು ಅಂದರೆ ಕೂಡಲೇ ತಿರುಗಿದಂತಹ ಜಾಗ ಅಂತ ಒಂದರ್ಥ ಆದರೆ ಒಡ ಮುರಿದು ಅಂದರೆ ತುಂಡಾಗಿರುವ ಸೀಳಿ ಹೋಗಿರ್ತಕ್ಕಂಥ ಅನ್ನೋ ಅರ್ಥವೂ ಇದೆ ಅಂದರೆ ಎರಡು ಗುಡ್ಡಗಳು ಸೀಳಿದ ಆ ಕಂದಕದ ನಡುವೆ ಒಂದು ಆ ಗುಡ್ಡದ ನೀರು ಹರಿದು ಬರ್ತಾ ಇದೆ ಆ ಗುಡ್ಡದ ನೀರು ಹರಿದು ಬರುವ ಆ ಕಂದಕದ ತಿರುವಿನಲ್ಲಿ ಒಂದು ಒಡ್ಡನ್ನ ಒಂದು ಮಣ್ಣಿನ ದಿಣ್ಣೆಯನ್ನ ಅಥವಾ ಕಲ್ಲಿನ ಕಟ್ಟೆಯನ್ನು ಮನುಷ್ಯ ಕಟ್ಟಿದ್ದಾನೆ ಅಲ್ಲಿ ನೀರು ನಿಂತಿದೆ ಹಾಗಾಗಿ ಅದು ಕೆರೆಯಾಗಿದೆ ಆ ಕೆರೆಯ ಹೆಸರು ಗಂಗಾಮಯ ಇಲ್ಲಿ ಒಡ್ಡು ಮುರಿದ ಅನ್ನುವಂಥ ಪದವನ್ನು ಸೀಳಿದ ಅಂತ ಇಟ್ಕೊಂಡಾಗ ಒಂದು ಸೀಳು ವ್ಯಕ್ತಿತ್ವ ಒಂದು ಸ್ಪ್ಲಿಟ್ ಪರ್ಸನಾಲಿಟಿಯ ಮಾನವನ ಬದುಕಿನ ಒಂದು ಕ್ರಿಯೆ ನಮಗಿಲ್ಲಿ ಸೂಚಿಸ್ತಾ ಹೋಗುತ್ತೆ ಈ ಸೀಳು ವ್ಯಕ್ತಿತ್ವ ಮತ್ತು ಕೂಡು ವ್ಯಕ್ತಿತ್ವ ಪರಿಪೂರ್ಣ ವ್ಯಕ್ತಿತ್ವಗಳ ಬಗ್ಗೆ ಭಾರತೀಯ ಪರಂಪರೆಯಲ್ಲಿ ಜನಪದ ಇರ್ಬೋದು ಶಿಷ್ಟ ಸಾಹಿತ್ಯ ಇರ್ಬೋದು ಅಥವಾ ದಾರ್ಶನಿಕ ನೆಲೆ ಇರ್ಬೋದು ಒಂದು ದೊಡ್ಡ ಹಿನ್ನೆಲೆ ಇದಕ್ಕಿದೆ ಮತ್ತು ಕಂಬಾರರ ಸಾಹಿತ್ಯದಲ್ಲಿ ಕೂಡ ಅದು ಋಷ್ಯಶೃಂಗದಿಂದ ಹಿಡಿದು ಅದು ಸಿರಿಸಂಪಿಗೆ ಅನ್ನೋ ನಾಟಕದವರೆಗೆ ಕಂಬಾರರು ಒಂದು ಪರಿಪೂರ್ಣವಾದ ಶಿವನನ್ನು ಶಿವಪುರವನ್ನು ಗ್ರಹಿಸುತ್ತಲೇ ಆ ಶಿವ ಒಡೆದು ಹೋಳಾಗಿ ಸತಿಪತಿಗಳಾಗಿ ಆತ್ಮದೇಹಗಳಾಗಿ ಭಿನ್ನಗಳಾಗಿ ಲೀಲೆಗೆ ತೊಡಗಿರತಕ್ಕಂಥದ್ದನ್ನು ಕೂಡ ಚಿತ್ರಿಸ್ತಾರೆ ಸಿರಿಸಂಪಿಗೆ ನಾಟಕದ ಕೊನೆಯ ವಾಕ್ಯ ಆ ಸಾಯ್ತಾ ಇರುವ ರಾಜಕುಮಾರ ಸಿರಿಸಂಪಿಗೆಗೆ ಹೇಳುವ ಮಾತೇನು ಅಂದರೆ ನಿನ್ನ ಮಕ್ಕಳುಗಳನ್ನು ಸೀಳದ ಹಾಗೆ ನೋಡಿಕೋ ಅಂತ ಹೀಗೆ ಸೀಳುವಿಕೆಯ ತೀರದಲ್ಲಿ ಕಟ್ಟಿದ ಕೆರೆ ಇದೆಯಲ್ಲ ಅದು ಗಂಗಾಮಾಯಿ ಆ ಗಂಗಾಮಾಯಿಯ ಒಳಗಡೆ ಆ ಕೆಂಪಾನಗುಡ್ಡ ಬೆಳ್ಳಾನಗುಡ್ಡಗಳಿಂದ ಹರಿದು ಬಂದಂತಹ ಶುದ್ಧವಾದ ನೀರೂ ಇದೆ ಊರಿನ ಜನರೆಲ್ಲ ಬಳಸಿ ಅವರ ಬಚ್ಚಲಿಂದ ಹರಿದು ಬಂದ ಕೊಚ್ಚೆಯ ನೀರೂ ಕೂಡ ಅಲ್ಲಿ ಸೇರಿದೆ ಹೀಗೆ ಶುದ್ಧತೆ ಮತ್ತು ಅಶುದ್ಧತೆ ಎರಡೂ ಕೂಡ ಸೇರಿ ಆ ಗಂಗೆ ಗಂಗಾಮಾಯಿಯಾಗಿದ್ದಾಳೆ ಅನ್ನುವುದನ್ನು ಮುಂದೆ ಕವಿ ಅದನ್ನು ಚಿತ್ರಿಸ್ತಾ ಹೋಗೋದನ್ನು ನೋಡ್ತೀವಿ ಮೂರು ಬದಿ ಮರಗಿಡ ಕಂಟಿ ಸಸ್ಯ ಕೋಟೆಯ ಹೊಕ್ಕವನು ಹೊರಬರದ ಏಳು ಸುತ್ತಿನ ಕೋಟೆ ಇಲ್ಲಿ ಆ ಮೂರು ಬದಿ ಆ ಕೆರೆಯ ಮೂರು ಬದಿಯಲ್ಲಿ ಅಂದರೆ ಆ ಜೀವಜಲದ ಆ ಗಂಗಾಮಾಯಿಯ ಮೂರು ಬದಿಯಲ್ಲಿ ಕೋಟೆ ಇದೆ ಸಸ್ಯ ಜಗತ್ತಿದೆ ಇಲ್ಲಿ ಕವಿ ಮೂರು ಜಗತ್ತುಗಳನ್ನು ನಮಗೆ ಚಿತ್ರಿಸ್ತಾರೆ ಒಂದು ಸಸ್ಯ ಜಗತ್ತು ಇನ್ನೊಂದು ಪ್ರಾಣಿ ಪಶು ಪಕ್ಷಿ ಕೀಟಗಳ ಜಗತ್ತು ಮೂರನೆಯದು ಈ ಮನುಷ್ಯರ ಜಗತ್ತು ಈ ಭೂಮಂಡಲದಲ್ಲಿ ಸಸ್ಯಗಳ ಜಗತ್ತಿನಿಂದ ಪ್ರಕೃತಿಗೆ ಅನ್ಯಾಯ ಆಗಿಲ್ಲ ಪ್ರಾಣಿ ಪಶು ಪಕ್ಷಿ ಕೀಟಗಳ ಜಗತ್ತಿನಿಂದಲೂ ಪ್ರಕೃತಿಗೆ ಮಹಾ ಅನ್ಯಾಯ ಆಗಿಲ್ಲ ಆದರೆ ಪ್ರಕೃತಿಯ ಮೇಲೆ ನಿರಂತರವಾದ ದೌರ್ಜನ್ಯವನ್ನು ನಡೆಸಿರುವಂತಹ ಪ್ರಾಣಿ ಅವಿವೇಕೀಯ ಅವಿವೇಕದ ಪ್ರಾಣಿ ಯಾರು ಅಂದರೆ ಈ ಮನುಷ್ಯ ಪ್ರಾಣಿ ಆ ಮೂರು ಬಹುಮುಖ್ಯವಾದಂತಹ ಚಿತ್ರಣವನ್ನು ಕಂಬಾರರು ಈ ಕವಿತೆಯಲ್ಲಿ ನೀಡ್ತಾ ಹೋಗ್ತಾರೆ ಹಾಗಾಗಿ ಮೂರು ಬದಿಯಲ್ಲಿ ಒಂದು ಕಡೆಗೆ ಆ ಮೂರು ಕಡೆ ಇರುವಂಥದ್ದೇನು ಅಂದರೆ ಗಿಡ ಮರ ಗಿಡ ಸಸ್ಯ ಸಸ್ಯಕೋಟೆಯ ಜಗತ್ತು ಒಂದು ಅರಣ್ಯ ಅದು ಹೇಗಿದೆ ಅಂದರೆ ಅದು ದಟ್ಟವಾಗಿದೆ ಅಲ್ಲಿ ಹೋದರೆ ಹೊರಬರಲಾಗದಂತಹ ಒಂದು ಸಂಕೀರ್ಣತೆ ಅದನ್ನು ಕವಿ ಏಳು ಸುತ್ತಿನ ಕೋಟೆ ಅಂತ ಯಾ ಏಳು ಸುತ್ತಿನ ಕೋಟೆ ಅಂತಿರತಕ್ಕಂಥ ಒಂದು ಕಾಡು ಅರಣ್ಯ ಜಗತ್ತು ಆ ಕೆರೆಯ ಮೂರು ಕಡೆ ಹಬ್ಬಿದೆ ಆ ಕಾಡಿನ ಒಳಗಡೆ ಆ ಏಳು ಸುತ್ತಿನ ಕೋಟೆಯ ಒಳಗಡೆ ಆ ಸಸ್ಯ ಕೋಟೆಯ ಒಳಗಡೆ ನಾಯಿ ನರಿ ಹಂದಿ ಶುಕ ಪಿಕಾಕ್ಸ್ ಪಿಕಾಸ್ ಪಿಕಾದಿಯ ಚೌರ್ಯಾಂಸಿ ಲಕ್ಷ ಕೀಚು ಕಿರುಚು ಇಲ್ಲಿ ನಾಯಿ ನರಿ ಹಂದಿ ಶುಕ ಪಿಕ ಶುಕ ಅಂದರೆ ಗಿಳಿ ಪಿಕ ಅಂದರೆ ಕೋಗಿಲೆ ಈ ಎಲ್ಲ ಪ್ರಾಣಿ ಪಶುಪಕ್ಷಿಗಳಿದ್ದಾವೆ ಈ ಎಲ್ಲ ಪ್ರಾಣಿ ಪಶುಪಕ್ಷಿಗಳು ಊರಿನ ಅಂಚಿನಲ್ಲಿ ಬದುಕುವ ಒಂದು ರೀತಿಯ ಮನುಷ್ಯನ ಬದುಕಿನ ಜೊತೆಗೆ ಅವಲಂಬಿತವಾಗಿರ್ತಕ್ಕಂಥ ಪ್ರಾಣಿ ಪಶು ಪಕ್ಷಿಗಳು ಇನ್ನು ಹುಲಿ ಸಿಂಹ ಇವೆಲ್ಲ ಆ ಅರಣ್ಯದ ಏಳು ಸುತ್ತಿನ ಕೋಟೆಯೊಳಗಿರತಕ್ಕಂಥ ಸಸ್ಯರಾಸಿಯ ನಡುವೆ ಇದ್ದಾವೆ ಅವುಗಳನ್ನು ಕವಿಯಲ್ಲಿ ಉಲ್ಲೇಖ ಮಾಡಿಲ್ಲ ಆದರೆ ಅವೆಲ್ಲವನ್ನೂ ಉಲ್ಲೇಖಿಸಿದ್ದಾರೆ ಅನ್ನೋದನ್ನು ಸೂಚಿಸುವ ಚೌರ್ಯಾಂಸಿ ಲಕ್ಷ ಕೀಚು ಕಿರುಚು ಅನ್ನುವಂತಹ ಪದದ ಮೂಲಕ ಆ ಚೌರ್ಯಾಂಸಿ ಚೌರ್ಯಾಂಸಿ ಅಂದರೆ ಎಂಬತ್ನಾಲ್ಕು ಆ ಚೌರ್ಯಾಂಸಿ ಲಕ್ಷ ಅಂದರೆ ಎಂಬತ್ತು ನಾಲ್ಕು ಲಕ್ಷ ಕೀಚು ಕಿರುಚು ಆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿದ್ದಾವಂತೆ ಆ ಜೀವರಾಶಿಗಳನ್ನು ಕವಿ ಕೀಚು ಕಿರುಚು ಅನ್ನೋ ಶಬ್ದದ ಮೂಲಕ ಅವುಗಳ ಧ್ವನಿ ಅವುಗಳ ಜೀವತ್ತಿಕೆ ಅವುಗಳ ಚಲನವಲನಗಳನ್ನು ಸೂಚಿಸ್ತಾ ಆ ಜೀವರಾಶಿಗಳನ್ನು ದಾಖಲಿಸ್ತಾ ಇದ್ದಾರೆ ಹೀಗೆ ಆ ಗಂಗಾಮಾಯಿ ಕೆರೆ ಆ ಕೆರೆಯ ನೀರು ಕೆಂಪು ಬಿಳಿ ಬಿಳಿಗುಡ್ಡಗಳ ನಡುವೆ ಹರಿದು ಬಂದಿದೆ ಮನುಷ್ಯ ಅದಕ್ಕೆ ಒಡ್ಡನ್ನು ಕಟ್ಟಿದ್ದಾನೆ ಅದು ಒಂದು ಕೆರೆಯಾಗಿದೆ ಆ ಕೆರೆಯ ಹೆಸರು ಗಂಗಾಮಾಯಿ ಅದರ ಮೂರು ಬದಿಯಲ್ಲಿ ಒಂದು ಕೋಟಿ ಇದೆ ಅದು ಏಳು ಸುತ್ತಿನ ಕೋಟೆಯಷ್ಟು ಸಂಕೀರ್ಣವಾಗಿದೆ ಅದರ ಒಳಗಡೆ ಅದರ ಒಳಗಡೆ ಚೌರ್ಯಾಂಸಿ ಲಕ್ಷ ಕೀಚು ಕಿರುಚು ಜೀವ ಜಗತ್ತಿದೆ ಜೀವ ಜಗತ್ತಿದೆ ಆದರೆ ಈ ಸಸ್ಯ ಜಗತ್ತಿಗಿಂತ ಭಿನ್ನನಾಗಿ ಪ್ರಾಣಿ ಜಗತ್ತಿಗಿಂತ ಭಿನ್ನವಾಗಿ ಬದುಕುತ್ತಿರುವ ಮತ್ತೊಂದು ಜ್ ಒಂದು 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 ವರ್ಗ ಇದೆ ಆ ವರ್ಗವನ್ನು ಕವಿ ಹೇಗೆ ಗುರುತಿಸ್ತಾ ಇದ್ದಾರೆ ಅಂದರೆ ಆ ವರ್ಗ ದಡದ ಮೇಲೆ ನಿಂತಿದೆ ದಡದ ಮೇಲಿನ ಗಿಡದಲ್ಲಿ ಜೋತು ಬಿದ್ದಿರುವ ಬಾವಲಿಯ ಹಿಂಡು ಅಂಥೇಳಿ ಅದನ್ನು ಕರೆದಿದ್ದಾರೆ ಇಲ್ಲಿ ಬಾವಲಿಯ ಹಿಂಡು ಅದು ಒಂದು ಪಕ್ಷಿ ಅನ್ನುವಂಥ ಅರ್ಥದಲ್ಲಿ ನಾವು ಗ್ರಹಿಸುವ ಅಗತ್ಯ ಇಲ್ಲ ಅದು ತನ್ನ ವಾಚ್ಯಾರ್ಥವನ್ನು ಮೀರಿ ಆ ಬಾವಲಿಯ ಹಿಂಡು ಇದೆಯಲ್ಲ ಅದು ತಿಳಿಗೇಡಿ ಮನುಷ್ಯರ ಹಿಂಡು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಆ ಹಿಂದೆ ನಾವು ನೋಡಿದಂತಹ ಆ ಸಸ್ಯ ಜಗತ್ತಾಗಲಿ ಪ್ರಾಣಿ ಜಗತ್ತಾಗಲಿ ಅದು ಹೇಗೆ ತನ್ನ ಜೀವನವನ್ನು ಮಾಡ್ತಾ ಇದೆ ಅಂತೇಳಿದರೆ ಕವಿ ಅದಕ್ಕೆ ಅದಕ್ಕೆ ಅದರದರ ಪಾಲಿನ ಗಾಳಿ ಮಳೆ ಬೆಳಕು ಅದಕ್ಕೆ ಅದಕ್ಕೆ ಅದರದರ ಮಳೆ ಪೊದೆ ಹಸಿರು ಆಹಾರ ಭಯ ನಿದ್ರೆ ಮೈಥುನಾದಿಗಳು ಹೀಗೆ ಆ ಎಲ್ಲ ಪ್ರಾಣಿ ಪಶು ಪಕ್ಷಿ ಗಿಡ ಮರ ಇವೆಲ್ಲವಕ್ಕೂ ಪ್ರಕೃತಿ ಅದರದಕ್ಕೆ ಅದರದರ ಪಾಲಿನ ಗಾಳಿ ಮಳೆ ಬೆಳಕನ್ನು ನೀಡಿದೆ ಅದರದ್ದೇ ಆದಂತಹ ವಾಸಸ್ಥಳಗಳನ್ನು ನೀಡಿದೆ ಆಹಾರವನ್ನು ನೀಡಿದೆ ಭಯವನ್ನು ನೀಡಿದೆ ನಿದ್ರೆಯನ್ನು ನೀಡಿದೆ ಮೈಥುನ ಅವುಗಳ ಆಸೆ ಅವುಗಳ ಕಾಮ ಅವುಗಳ ಸಂತಾನೋತ್ಪತ್ತಿ ಅವುಗಳ ಜೀವನದ ಮುಂದುವರಿಕೆ ಇದೆಲ್ಲದಕ್ಕೂ ಆಶ್ರಯವನ್ನು ನೀಡಿರತಕ್ಕಂತಹ ಈ ಗಂಗಾಮಾಯಿ ಇದ್ದಾಳಲ್ಲ ಬಿಳಿಗುಡ್ಡ ಗುಡ್ಡಗಳ ನಡುವೆ ಬಂದಂತಹ ಗಂಗಾಮಾಯಿ ಇದ್ದಾಳಲ್ಲ ಅವಳು ಈ ಲೋಕದ ಗಂಗಾಮಾಯಿ ಈ ಲೋಕದ ಜೀವನ ಸೃಷ್ಟಿಸಿದವಳು ಈ ಲೋಕದ ಸಸ್ಯಕೋಟಿಗೆ ಈ ಲೋಕದ ಜೀವಕೋಟಿಗೆ ಕಾರಣಳಾದವಳು ಮತ್ತು ಅವೆಲ್ಲವುಗಳನ್ನು ಸಮಾನವಾಗಿ ಕಂಡವಳು ಪ್ರಕೃತಿಯ ಮುಂದೆ ಎಲ್ಲರೂ ಸಮಾನ ಪ್ರಕೃತಿಯ ಮುಂದೆ ಎಲ್ಲರೂ ಸಮಾನ ಆದರೆ ಆದರೆ ದಡದ ಗಿಡಗಳ ನೆತ್ತಿ ಜೋತ ಬಾವಲಿ ಹಿಂಡು ನೀರಿನ ಎದೆಯಲ್ಲಿ ಅದರದ ವಕ್ರ ನೆರಳು ಅಂತ ಚಿತ್ರಿಸುವುದರ ಮೂಲಕ ಆ ದಡದ ಮೇಲಿನ ಒಂದು ಹೊಸ ಜೀವಿಯ ಚಿತ್ರಣವನ್ನು ನಮಗೆ ಕೊಡ್ತಾ ಇದ್ದಾರೆ ಕವಿ ಮೂರು ಬದಿಯಲ್ಲಿರುವಂತಹ ಸಸ್ಯಕೋಟಿ ಮತ್ತು ಜೀವಕೋಟಿ ಒಂದಾದರೆ ಈ ದಡದ ಮೇಲೆ ಮರಗಳಿಗೆ ಗಿಡಗಳಿಗೆ ಜೋತು ಬಿದ್ದಿರುವ ಅದು ನೆತ್ತಿ ಜೋತು ಬಿದ್ದಿರುವ ಬಾವಲಿಯ ಹಿಂಡಿನ ಚಿತ್ರ ಇದೆಯಲ್ಲ ಇದು ತಿಳಿಗೇಡಿ ಮನುಷ್ಯರನ್ನು ಧ್ವನಿಸುತ್ತದೆ ಮತ್ತು ಸಂಕೇತಿಸುತ್ತದೆ ನೆತ್ತಿ ಜೋತು ಅನ್ನೋ ಶಬ್ದ ಇದೆಯಲ್ಲ ಈ ನೆತ್ತಿ ಜೋತು ಅನ್ನೋದು ವಾಚ್ಯಾರ್ಥದಲ್ಲಿ ಆ ಬಾವಲಿಗಳು ಆ ಮರದ ಟೊಂಗೆಗೆ ತಮ್ಮ ಕಾಲನ್ನು ಬಿಗಿಯಾಗಿ ಹಿಡಿದು ಕೆಳಗಡೆ ತಲೆ ಕೆಳಗಾಗಿ ಜೋತು ಬಿದ್ದಿರುವ ಚಿತ್ರಣವನ್ನು ಸೂಚಿಸ್ತವೆ ಇನ್ನೊಂದು ಅದರ ಧ್ವನಿತಾರ್ಥ ನೆತ್ತಿ ಅಂದರೆ ಜ್ಞಾನ ಆ ತಲೆ ಆ ನೆತ್ತಿ ಜೋತು ಬಿದ್ದಿರೋದಂದರೆ ತಲೆ ಕೆಳಗಾದ ಜ್ಞಾನದ ಆ ಬಾವಲಿಯ ಹಿಂಡು ಇದೆಯಲ್ಲ ಬೇಂದ್ರೆಯವರ ಜೋಗಿ ಪದ್ಯವನ್ನು ನೆನಪಿಸ್ಕೊಂಡ್ರೆ ಅಲ್ಲಿ ತೊಗಲು ಬಾವಲಿ ಅನ್ನುವಂಥ ಚಿತ್ರಣವನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಹೀಗೆ ಬಾವಲಿಯ ಹಿಂಡು ಆ ಕೆರೆಯ ದಡದ ಮೇಲಿನ ಗಿಡಗಳಿಗೆ ಜೋತು ಬಿದ್ದಿದೆ ಅದು ನೆತ್ತಿ ಜೋತು ಬಿದ್ದಿರುವ ಬಾವಲಿಗಳ ಹಿಂಡು ಹಾಗಾಗಿ ಇಲ್ಲಿ ನೆತ್ತಿಜೋತು ತಲೆ ತಲೆಕೆಳಗಾದ ಜ್ಞಾನವನ್ನು ಕಳೆದುಕೊಂಡಿರ್ತಕ್ಕಂಥ ಬಾವಲಿಗಳ ಹಿಂಡು ಅನ್ನೋದನ್ನು ಮನುಷ್ಯರು ಅಂತ ನಾವು ಪರಿಭಾವಿಸಬೇಕಾಗತ್ತೆ ಯಾಕಂತ ಹೇಳಿದರೆ ಈ ಕೆರೆಗೆ ಒಡ್ಡನ್ನು ಕಟ್ಟಿದವರು ಮನುಷ್ಯರು ಆ ನೀರನ್ನು ಚಲನೆಯನ್ನು ನಿಯಂತ್ರಿಸಿದವರು ಮನುಷ್ಯರು ಮತ್ತು ಆ ನೀರನ್ನು ಬಳಸಿದವರು ಮನುಷ್ಯರು ಆ ನೀರನ್ನು ಕೊಳೆಯನ್ನಾಗಿ ಮಾಡಿದವರೂ ಕೂಡ ಮನುಷ್ಯರು ಅವರು ತಿಳಿಗೇಡಿಯಾದ ಮನುಷ್ಯರು ಅವಿವೇಕಿಗಳು ಅವಿವೇಕಿಗಳು ಹಾಗಾಗಿ ಆ ಅವಿವೇಕಿಗಳನ್ನು ಕವಿ ಕವಿ ಬಾವಲಿಗೆ ಹೋಲಿಸ್ತಾ ಇದ್ದಾರೆ ಅದು ಜ್ಯೋತ ಬಾವಲಿಗಳಿಗೆ ಹೋಲಿಸ್ತಾ ಇದ್ದಾರೆ ಅವರ ಆ ವಿಕಾರಗಳು ಅವರ ನಡವಳಿಕೆಯ ವಿಕಾರಗಳು ನೀರಿನ ಎದೆಯಲ್ಲಿ ವಕ್ರ ನೆರಳಾಗಿ ಬಿದ್ದಿದ್ದಾವೆ ಆ ವಕ್ರ ಅನ್ನುವ ಪದ ಇದೆಯಲ್ಲ ಆ ವಿಕೃತಿಯನ್ನು ಸೂಚಿಸುವದು ಮತ್ತು ನೆರಳದು ಆ ನೆರಳು ಗಂಗೆ ಗಂಗಾ ಮಾಯಿಯಾಗಿರೋದು ಈ ಮಾಯಿಯನ್ನು ಸೃಷ್ಟಿಸಿದ ಮನುಷ್ಯರಿಂದಾಗಿ ಹಾಗಾಗಿ ನೀರಿನ ಎದೆಯಲ್ಲಿರುವ ನೆರಳು ಇದೆಯಲ್ಲ ಆ ಮಾಯ ಇದೆಯಲ್ಲ ಆ ವಕ್ರತೆ ಇದೆಯಲ್ಲ ವಿಕೃತಿ ಇದೆಯಲ್ಲ ಆ ವಿಕೃತಿ ಯಾರದ್ದು ಅಂದರೆ ಅದು ನೆತ್ತಿ ಜೋತು ಬಿದ್ದ ಬಾವಲಿಗಳದು ಹೀಗೆ ಅತ್ಯಂತ ಪ್ರತಿಮಾತ್ಮಕವಾದ ಧ್ವನಿಪೂರ್ಣವಾದಂತಹ ಕವಿತೆಯನ್ನು ಕಂಬಾರರು ನಮಗೆ ನೀಡಿದ್ದಾರೆ ಈ ಬಾವಲಿಯ ಹಿಂಡಿನ ಜೊತೆಗೆ ಅಲ್ಲೊಂದು ತಲತಲಾಂತರದಿಂದ ಬಂದಿರತಕ್ಕಂತಹ ಸಂಪ್ರದಾಯದ ಜಡ್ಡುಗಟ್ಟಿದ ಚಿಂತನೆಗಳು ಮತ್ತು ಕ್ರಿಯೆಗಳು ಇದ್ದಾವೆ ಅವುಗಳನ್ನು ಕವಿ ಹೇಗೆ ಚಿತ್ರಿಸ್ತಾರೆ ಅಂದರೆ ತಲೆ ತಲಾಂತರದ ಹೊಲಿ ತೆಪ್ಪ ನೊಣ ನೊರಜು ಕೀಟಗಳ ಸದಾ ಸಂಚಾರ ಕೊಡುಕೊಲ್ಲು ವ್ಯವಹಾರ ದರ ನಿರಾತಂಕ ಇಲ್ಲಿ ನೋಡಿ ತಲೆ ತಲಾಂತರದ ನಮ್ಮ ತಾತ ಮುತ್ತಾತ ನಮ್ಮ ಪೂರ್ವಜರಿದ್ದಾರಲ್ಲ ನಮ್ಮ ಹಿರಿಯರು ಅವರು ಅವರು ಕೂಡ ನಮ್ಮ ಹಾಗೆಯೇ ನಮಗೆ ಏನನ್ನು ಕೊಟ್ಟು ಹೋಗಿದ್ದಾರೆ ಕೆಲವರು ಅಂದರೆ ಹೊಲಿ ತೆಪ್ಪ ಹೊಲಿ ತೆಪ್ಪ ಅನ್ನೋ ಪದಕ್ಕೆ ಎರಡು ಅರ್ಥವನ್ನು ಗ್ರಹಿಸ್ಬೋದು ಹೊಲೆಯಾದ ತೆಪ್ಪ ಅಂದರೆ ಹೊಲೆ ಹೊಲೆ ಅನ್ನುವಂಥ ಪದ ಧಾರವಾಡದ ಕನ್ನಡದಲ್ಲಿ ಹೊಲಿ ಅನ್ನುವಂಥ ಇಕಾರಾಂತವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಹೊಲೆ ತೆಪ್ಪ ಹೊಲಿ ತೆಪ್ಪ ಆಗಿದೆ ಅಂದರೆ ಹೊಲಸಾದ ತೆಪ್ಪ ಕೊಳೆಯಾದ ತೆಪ್ಪ ದೋಣಿ ಅನ್ನೋ ಅರ್ಥ ಇನ್ನೊಂದು ಹೊಲಿ ತೆಪ್ಪ ಅಂದರೆ ಹೊಲಿಯಲ್ಪಟ್ಟ ಅಂದರೆ ಅದು ಹರಿದೋಗಿತ್ತು ಅದನ್ನು ಹೊಲದು ಆ ತೇಪೆಯನ್ನು ಸರಿಪಡಿಸಿರತಕ್ಕಂತಹ ತೆಪ್ಪ ಇದು ದೋಣಿ ಇದು ಹೀಗೆ ಹೊಲಸಾದ ತೆಪ್ಪ ಅಂತ ಒಂದು ಅರ್ಥ ಆದರೆ ಹೊಲಿಯಲ್ಪಟ್ಟಿರುವ ತೆಪ್ಪ ಅನ್ನೋದು ಮತ್ತೊಂದು ಅರ್ಥ ಇದರ ಜೊತೆಗೆ ನೊಣ ಇದೆ ನೊರಜ ಇದೆ ಕೀಟಗಳಿದ್ದಾವೆ ಈ ನೊಣ ನೊರಜ ಕೀಟಗಳು ಒಂದು ಕೊಳೆತ ನೀರಿನಲ್ಲಿ ಕೊಳೆತ ತಿಪ್ಪೆಯ ಮೇಲೆ ವಾಸ ಮಾಡಬಹುದಾದಂತಹ ಒಂದು ಕೀಟಾಣುಗಳು ಈ ರೀತಿಯ ಕೀಟಗಳು ಅಲ್ಲಿ ಓಡಾಡ್ತಾ ಇದ್ದಾವೆ ಆ ಓಡಾಡ್ತಾ ಇರುವಂಥದ್ದು ಕೂಡ ಯಾತಕ್ಕಾಗಿ ಅಂದರೆ ಕೊಡು ಕೊಲ್ಲು ವ್ಯವಹಾರ ಅಲ್ಲಿ ನಡೀತಿರುವ ವ್ಯವಹಾರ ಇದೆಯಲ್ಲ ಕೊಡುವ ಮತ್ತು ಕೊಲ್ಲುವ ವ್ಯವಹಾರ ಮತ್ತು ದರ ದರ ಅಂದರೆ ಬೆಲೆ ಬೆಲೆ ಕಟ್ಟೋದು ಎಲ್ಲ ವ್ಯವಹಾರ ವಾಣಿಜ್ಯೀಕರಣ ವ್ಯಾಪಾರೀಕರಣ ಮತ್ತು ನಿರಾತಂಕ ಅವುಗಳಿಗೆ ನಿರಾತಂಕ ಆದರೆ ಅವುಗಳಿಂದ ಈ ಜೀವನಕ್ಕೆ ಆತಂಕ ಅಂದರೆ ಇಲ್ಲಿ ಆ ಬಾವಲಿಗಳಂತಿರುವ ಮನುಷ್ಯರುಗಳಿಂದ ನೊಣ ನೊರಜು ಕೀಟಗಳಂತಿರತಕ್ಕಂತಹ ಮನುಷ್ಯರುಗಳಿಂದ ನಮ್ಮ ಬದುಕಿನ ವ್ಯವಹಾರ ಅತ್ಯಂತ ಕ್ರೂರವಾಗಿದೆ ಮತ್ತು ವ್ಯಾವಹಾರಿಕವಾಗಿದೆ ವಾಣಿಜ್ಯೀಕರಣಗೊಂಡಿದೆ ಜೊತೆಗೆ ಭಯೋತ್ಪಾದನೆಯನ್ನು ಕೂಡಿದೆ ಹಾಗಾಗಿ ಇಲ್ಲಿ ಆ ಕೊಡುಕುಲ್ಲು ವ್ಯವಹಾರ ಅನ್ನುವಂಥದ್ದು ಒಂದು ಹಿಂಸೆಯ ಕ್ರೌರ್ಯವನ್ನು ಸೂಚಿಸಿದರೆ ದರ ಅನ್ನೋದು ಬೆಲೆ ಕಟ್ಟುವ ಎಲ್ಲ ಸಂಬಂಧಗಳಿಗೂ ಬೆಲೆ ಕಟ್ಟುವ ಎಲ್ಲವನ್ನು ಹಣದಿಂದಲೇ ಅಳೆಯುವ ಒಂದು ವ್ಯಾಪಾರೀಕರಣವನ್ನು ಸೂಚಿಸ್ತಾ ಇದ್ದರೆ ನಿರಾತಂಕ ಅನ್ನೋದು ಆ ನೊಣಗಳು ಆ ಕೀಟಗಳು ಆ ಬಾವಲಿಗಳು ನಿರಾತಂಕ ಆದರೆ ಅವುಗಳಿಂದ ಈ ಲೋಕಕ್ಕೆ ಆತಂಕ ಹೀಗೆ ಕವಿ ಒಂದೇ ಒಂದು ಸಾಲಿನಲ್ಲಿ ಸಂಚಾರ ಕೊಡುಕೊಲ್ಲು ವ್ಯವಹಾರ ದರ ನಿರಾತಂಕ ಅಂತ ಹೇಳೋದ್ರ ಮೂಲಕ ಆ ಗಂಗಾಮಾಯಿ ಕೆರೆಯ ದಡದ ಮೇಲಿನ ಒಂದು ಬದುಕಿನ ವ್ಯಾಪಾರವನ್ನು ಚಿತ್ರಿಸ್ತಾ ಇದ್ದಾರೆ ಹೀಗೆ ಚಿತ್ರಿಸ್ತಾ ಇರುವುದರ ಮೂಲಕ ಇಂತಹ ಬಾವಲಿಗಳ ನೊಣಗಳ ನೊರಜಗಳ ಒಂದು ಬದುಕಿನ ಕ್ರಮದಿಂದಾಗಿ ತಂಗಾಳಿ ಸುಳಿಯದ ದೊಡ್ಡ ತೆರೆ ಮೂಡಿ ಮುಳುಗದ ಹರಿಯುವುದಕ್ಕೆ ದಿಕ್ಕಿಲ್ಲದ ನೀರು ಅಲ್ಲಿ ಬಂಧಿಯಾಗಿದೆ ಎಂತಹ ವಾತಾವರಣವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂದರೆ ಅಲ್ಲಿ ತಂಗಾಳಿ ಸುಳೀತಾ ಇಲ್ಲ ಕೆರೆಯ ದಡದ ಮೇಲೆ ತಂಗಾಳಿ ಸುಳಿಯಬೇಕಾಗಿತ್ತು ಆದರೆ ನಾವು ತಂಗಾಳಿ ಸುಳಿಯದಂಥ ಬದುಕನ್ನು ನಾವು ನಿರ್ಮಿಸಿದ್ದೀವಿ ಅಂದರೆ ವಾಯುಮಾಲಿನ್ಯಕ್ಕೂ ಮಾಲಿನ್ಯಕ್ಕೂ ನಾವು ಕಾರಣವಾಗಿದೆ ಒಂದು ಕಡೆಗೆ ಜಲಮಾಲಿನ್ಯ ಇನ್ನೊಂದು ಕಡೆಗೆ ವಾಯು ಮಾಲಿನ್ಯ ಈ ಜಲ ಮಾಲಿನ್ಯ ವಾಯು ಮಾಲಿನ್ಯ ಪ್ರಕೃತಿ ಮಾಲಿನ್ಯಕ್ಕೆ ಮನುಷ್ಯರ ಮನೋಮಾಲಿನ್ಯವೇ ಕಾರಣ ಅನ್ನೋದನ್ನು ಕಂಬಾರರು ಅತ್ಯಂತ ಸೂಚ್ಯವಾಗಿ ಒಂದು ಸಾಂಕೇತಿಕ ಭಾಷೆಯಲ್ಲಿ ಧ್ವನಿಪೂರ್ಣವಾಗಿ ಈ ಕವಿತೆಯೊಳಗೆ ಕಟ್ಕೊಡ್ತಾ ಇದ್ದಾರೆ ಹೀಗೆ ಹರಿಯುವುದಕ್ಕೆ ದಿಕ್ಕಿಲ್ಲದೆ ಚಲನೆಯನ್ನು ಕಳೆದುಕೊಂಡು ಸ್ಥಾವರಗೊಂಡಿರ್ತಕ್ಕಂಥ ಕೊಳೆತು ಹೋಗುವ ಸ್ಥಿತಿಗೆ ಬಂದಿರತಕ್ಕಂಥ ನೀರು ಎಲ್ಲಿದೆ ಅಂದರೆ ಹಳೆ ಮರದ ಬೇರುಗಳಲ್ಲಿ ಊರಿನ ಗಟಾರು ಮೋರಿಗಳಲ್ಲಿ ಏಡಿ ಮಣ್ಣಿನ ಗೋಲ ಗುಳಿಬಿದ್ದು ಗುದ ಬಿಳಿಗುದ್ದಿನಲ್ಲಿ ಪಿಸು ನುಡಿಯುವುದು ಈ ನೀರು ಎಲ್ಲಿದೆ ಅಂದರೆ ಹಳೆ ಮರದ ಬೇರುಗಳಲ್ಲಿದೆಯಂತೆ ಜೊತೆಗೆ ಊರಿನ ಗಟಾರದ ಚರಂಡಿಯ ಮೋರಿಗಳಲ್ಲಿದೆಯಂತೆ ಇಲ್ಲಿ ಎರಡಿದೆ ಒಂದು ಹಳೆಯ ಮರದ ಬೇರುಗಳಲ್ಲಿ ಹೋಗಿರುವ ನೀರು ಆ ಹಳೆಯ ಮರಗಳು ಚಿಗುರಬಹುದಾದ ಸಾಧ್ಯತೆಗಳನ್ನು ತಿಳಿಸ್ತಾ ಇದೆ ಊರಿನ ಗಟಾರಿಯ ಮೋರಿಗಳಲ್ಲಿರುವ ನೀರು ಮುಂದೊಂದು ದಿನ ನೀರಿನಲ್ಲಿ ಹಿಂಗಿ ಶುದ್ಧಗೊಂಡು ಹೊಸ ಹಸಿರಿಗೆ ಕಾಣಬ ಕಾರಣವಾಗಬಹುದಾದ ಸಾಧ್ಯತೆಯ ಭರವಸೆಯ ಬದುಕನ್ನ ನೀಡ್ತಾ ಇದೆ ಆದರೂ ಆದರೂ ಈ ಮಾಲಿನ್ಯದ ಕಾರಣದಿಂದ ಭೂಮಿಯ ಬದುಕು ಏನಾಗಿದೆ ಅಂತೇಳಿದರೆ ಏಡಿಮಣ್ಣಿನ ಗೋಲ ಗೋಲಾ ಗೋಲ ಅನ್ನೋದು ಆ ಏಡಿಗಳು ದೋರ್ ಮಾಡಿಕೊಂಡಿರುವಂತಹ ತೂತಿನ ವೃತ್ತ ಅಂತ ಅರ್ಥ ಕೊಟ್ಟರೂ ಕೂಡ ಆ ವಾಚ್ಯಾರ್ಥವನ್ನು ಮೀರಿ ಅದು ಭೂಗೋಲವನ್ನು ಕೂಡ ಧ್ವನಿಸ್ತಾ ಇದೆ ಆ ಭೂಗೋಳ ಏನಾಗಿದೆ ಅಂದರೆ ಏಡಿಮಣ್ಣು ಏಡಿಮಣ್ಣು ಆ ಏಡಿ ಮಣ್ಣು ಅನ್ನೋ ಪದವೇ ವಿಶೇಷವಾದದ್ದು ಆ ಏಡಿಗಳು ಮಣ್ಣಿನಲ್ಲಿ ಜಾಗ ಮಾಡಿಕೊಂಡಿರುವ ಮಣ್ಣು ಹೇಗಿರುತ್ತೆ ಅಂದರೆ ಅತ್ಯಂತ ಜೌಗು ಮಣ್ಣಾಗಿರುತ್ತೆ ದುರ್ಬಲ ಮಣ್ಣಾಗಿರುತ್ತೆ ಸತ್ವವನ್ನು ಕಳ್ಕೊಂಡಿರುವ ಮಣ್ಣಾಗುತ್ತೆ ಅದರ ಮೇಲೆ ನಿಂತರೆ ಬಹಳ ಬೇಗ ಕುಸಿದು ಕೆಳಗಡೆ ಬೀಳ್ತೀವಿ ಹೀಗೆ ಇಡೀ ಭೂಮಿ ಒಂದು ಸತ್ವವನ್ನು ಕಳೆದುಕೊಂಡು ದುರ್ಬಲಗೊಳತಿರತಕ್ಕಂತಹದ್ದನ್ನು ಕೂಡ ಕವಿ ಕಂಬಾರರು ಇಲ್ಲಿ ಚಿತ್ರಿಸ್ತಾ ಇದ್ದಾರೆ ಏಡಿ ಮಣ್ಣಿನ ಗೋಲ ಬಿಳಿಗುದ್ದಿನಲ್ಲಿ ಬಿಳಿಗುದ್ದಿನಲ್ಲಿ ಅಲ್ಲಿ ಬಿಳಿಗುಡ್ಡ ಇದ್ದರೆ ಇದು ಬಿಳಿಗುದ್ದಿ ಗುದ್ದು ಅಂದರೆ ಗುಂಡಿ ಇದು ಬಿಳಿಯ ಗುದ್ದು ಬಿಳಿ ಅನ್ನೋದಕ್ಕೆ ಅನೇಕ ಅರ್ಥಗಳ ಹಿಂದೆಳಿದ್ದನ್ನು ಗ್ರಹಿಸ್ಬೋದು ಶಾಂತಿಯನ್ನು ಗುಂಡಿ ಶಾಂತಿಯ ಗುಂಡಿಯಲ್ಲಿ ಅಂದರೆ ಶಾಂತಿ ಬಿದ್ದೋಗಿರೋದು ಕಳ್ಕೊಂಡಿರೋದು ಇನ್ನೊಂದು ಬಿಳಿ ಅನ್ನೋದಕ್ಕೆ ನಿಸ್ಸತ್ವ ಅನ್ನೋದ್ರೆ ಸತ್ವವನ್ನು ಕಳ್ಕೊಂಡಿದ್ದು ಬಿಳಿಚಾಗಿರ್ತಕ್ಕಂಥದ್ದು ಇನ್ನೊಂದು ರಕ್ಷಣೆ ಅಂತ ಇಟ್ಕೊಳ್ಳೋದಾದರೆ ಆ ರಕ್ಷಣೆಯನ್ನು ಕಳ್ಕೊಂಡಿರ್ತಕ್ಕಂಥ ಗುಂಡಿ ಒಳಗಡೆ ಅಂದರೆ ರಕ್ಷಣೆಯಿಲ್ಲದಂತಹ ಭೂಮಿ ಸತ್ವವಿಲ್ಲದಂತಹ ಭೂಮಿ ಶಾಂತವಿಲ್ಲದಂತಹ ಭೂಮಿ ಅದು ಏಡಿಮಣ್ಣಿನ ಗೋಲ ಏಡಿಮಣ್ಣಿನ ಗೋಲ ಅನ್ನೋದಿದೆಯಲ್ಲ ಅದನ್ನು ಕೇವಲ ಕೆರೆಯ ದಂಡೆಯ ಮೇಲಿನ ಏಡಿಗಳ ವಾಸಸ್ಥಳದ ಒಂದು ಮಣ್ಣು ಅನ್ನುವ ವಾಚ್ಯಾರ್ಥವನ್ನು ನಾವು ಮೀರಿ ಅದನ್ನು ಇಡೀ ಭೂಮಿಗೆ ಅನ್ವಯಿಸಿದಾಗ ಒಂದು ಕವಿತೆ ಏನೆಲ್ಲ ಹೇಳಬಹುದಾದಂತಹ ಬಹುದೊಡ್ಡ ಸಾಧ್ಯತೆಯನ್ನು ಒಬ್ಬ ಮಹಾಕವಿ ಮಾತ್ರ ಕಟ್ಟಿಕೊಡಬಲ್ಲ ಒಬ್ಬ ಮಹಾ ಪ್ರತಿಭಾವಂತ ಕಟ್ಟಿಕೊಡಬಲ್ಲ ಅಂತಹ ಪ್ರತಿಭಾವಂತ ಕವಿ ಕಂಬಾರರು ಹಾಗಾಗಿ ಆ ಮಣ್ಣಿನ ಗೋಲ ಅದು ಬರಿಮಣ್ಣಿನ ಗೋಲ ಅಲ್ಲ ಏಡಿಮಣ್ಣಿನ ಗೋಲ ಬಿಳಿಯಗುದ್ದಿನಲ್ಲಿ ಪಿಸು ನುಡಿಯುವುದು ಪಿಸು ನುಡಿಯುವುದು ಆ ಪಿಸು ನುಡಿಯುವುದು ಅನ್ನೋ ಪದ ಕೂಡ ಒಂದು ಧ್ವನಿಪೂರ್ಣ ಪಿಸಿ ಪಿಸುಗುಡ್ತಾ ಇದೆ ಪಿಸುಗುಡ್ತಾ ಇದೆ ಅಂದರೆ ಭಾಳ ಮೆತ್ತಗಾಗಿದೆ ಅಂತ ಅರ್ಥ ಇನ್ನೊಂದು ಇಲ್ಲಿ ಪಿಸು ಅಂದರೆ ವಿಸ್ಪರಿಂಗ್ ಪಿಸಿ ಪಿಸು ಮಾತುಗಳು ಗಟ್ಟಿಯಾಗಿಯೂ ಕೂಡ ಮಾತಾಡೋಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ ಆ ಮಣ್ಣಿಗೆ ಆ ಏಡಿ ಮಣ್ಣಿನ ಗೋಳಕ್ಕೆ ಅದೂ ಬಿಳಿಗುದ್ದಿನಲ್ಲಿ ಬಿದ್ದಿರುವ ಆ ಗೋಳಕ್ಕೆ ಇರುವುದು ಇಡೀ ಭೂಮಿ ತನ್ನ ಸತ್ವವನ್ನು ಕಳ್ಕೊಂಡು ಗಂಗೆ ಗಂಗಾಮಾಯಿಯಾಗಿ ಈ ತೊಗಲ ಬಾವಲಿಗಳ ಕಾರಣದಿಂದ ಈ ನೊಣ ನೊರಜ ಕೀಟಗಳ ಕಾರಣದಿಂದ ತಂಗಾಳಿ ಇಲ್ಲದ ದೊಡ್ಡ ತೆರೆಗಳು ಮೂಡಿ ಮುಳುಗದ ದೊಡ್ಡ ತೆರೆಗಳು ಸಮುದ್ರ ಆಗಿದ್ದರೆ ಬರ್ತವೆ ಅಥವಾ ನದಿಗಳಲ್ಲಿ ಬರ್ಬೋದು ಅಂದರೆ ದೊಡ್ಡ ಮನುಷ್ಯರಿಲ್ಲದಂತಹ ದೊಡ್ಡ ಸಾಧನೆಗಳಿಲ್ಲದಂತಹ ದೊಡ್ಡ ಆಲೋಚನೆಗಳಿಲ್ಲದಂತಹ ಒಂದು ಸಣ್ಣತನದ ಕಾರಣಗಳಿಂದಾಗಿ ಮನುಷ್ಯನ ಸಣ್ಣತನ ಸಣ್ಣ ಆಲೋಚನೆ ಸಣ್ಣ ವರ್ತನೆಗಳು ನೀಚತನದ ಕಾರಣದಿಂದಾಗಿ ಆ ಪ್ರಕೃತಿ ಆ ಕೆರೆ ಆ ಗುಡ್ಡ ಆ ಮಣ್ಣು ಅದು ರಕ್ಷಣೆ ಇಲ್ಲದೆ ಶಾಂತಿ ಇಲ್ಲದೆ ಸತ್ವವಿಲ್ಲದೆ ಏಡಿ ಮಣ್ಣಿನ ಗೋಳ ಆ ಏಡಿ ಮಣ್ಣಿನ ಗೋಳ ಅನ್ನುವಂಥ ದುಸ್ಥಿತಿಗೆ ಬಂದು ನಿಂತಿದೆ ಇಂಥ ಸ್ಥಿತಿಗೆ ಯಾರು ಕಾರಣ ನಾನು ಮೇಲೆ ಹೇಳಿದೆ ಆ ಬಾವಲಿ ಅನ್ನೋದು ಮನುಷ್ಯರನ್ನ ಸೂಚಿಸ್ತದೆ ಸಂಕೇತಿಸ್ತದೆ ದಡದ ಮೇಲೆ ಇರತಕ್ಕಂಥದ್ದು ಮನುಷ್ಯ ಜಗತ್ತನ್ನು ಚಿತ್ರಿಸುತ್ತೆ ಅಂತ ಆ ಮನುಷ್ಯ ಜಗತ್ತನ್ನು ಚಿತ್ರಿಸುತ್ತದೆ ಎಂದು ಹೇಳಿದ ನನ್ನ ಮಾತಿಗೆ ಆ ಪೂರಕವಾದಂತಹ ವಿವರಗಳು ಮುಂದಿನ ಭಾಗದಲ್ಲಿ ಸಿಗುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರ